Hello friends, welcome to my channel. ನಾನು ಇವತ್ತು ಪಾಲಕ್ ಪರಾಠನ ಡಿಫರೆಂಟ್ ಸ್ಟೈಲ್ ಅಲ್ಲಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹಾಗಿದ್ರೆ ವಿಡಿಯೋ ನೋಡ್ಕೊಂಡು ಬರೋಣ. ಮೊದಲು ನಾನು ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ. ಅದರಲ್ಲಿ ಪಾಲಕ್ನ ಚೆನ್ನಾಗಿ ತೊಳೆದು ಹಾಕುತ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಈ ರೀತಿ. ಇದಕ್ಕೆ ನಾನು ಇವಾಗ ಹಸಿ ಶುಂಠಿನ ಹಾಕೊಂಡಿದ್ದೀನಿ ಸ್ವಲ್ಪ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ. ಆಮೇಲೆ ಹಸಿಮೆಣಸಿನಕಾಯಿ ಸ್ವಲ್ಪ ಖಾರ ಜಾಸ್ತಿ ಇದ್ರೇನೆ ಇದು ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಜೀರಿಗೆ ಕಾಳು, ಆಮೇಲೆ ಕೊನೆಯಲ್ಲಿ ಕೊತ್ತಂಬರಿನ ಹಾಕಿ ಈಗ ಎಲ್ಲಾನು ಸೇರಿಸಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಹಾಗೇನೆ ಗ್ರೈಂಡ್ ಆಗೋದಿಲ್ಲ, ಸ್ವಲ್ಪ ನೀರನ್ನು ಹಾಕೊಂಡಿದ್ದೀನಿ ಅಷ್ಟೇ. ಪಾಲಕ್ನಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಅದು ಈ ರೀತಿ ಪೇಸ್ಟ್ ಆಗಿದೆ. ಇಲ್ಲಿ ನೋಡಿ ಸ್ವಲ್ಪನೇ ನೀರು ಹಾಕೊಂಡಿದ್ರು ಕೂಡ ಇದು ಇಷ್ಟು ಲಿಕ್ವಿಡ್ ಆಗಿದೆ. ಇವಾಗ ನಾನು 1 ಕಪ್ ನೀರನ್ನು ಒಂದು ಬಾಣಲೆಯಲ್ಲಿ ಹಾಕೋತಾ ಇದ್ದೀನಿ. ಬಾಣಲೆನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಒಲೆ ಮೇಲೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಆಮೇಲೆ ಪಾಲಕ್ ಪ್ಯೂರಿನ ಹಾಕೋತಾ ಇದ್ದೀನಿ. ಇಲ್ಲಿ ನೋಡಿ 1 ಗ್ಲಾಸ್ ನೀರು ಹಾಕೊಂಡಿದ್ದೆ, ಇದು ಕೂಡ ಅರ್ಧ ಗ್ಲಾಸ್ನಷ್ಟು ಲಿಕ್ವಿಡ್ ಇದೆ. ಒಟ್ಟು 1.5 ಗ್ಲಾಸ್ನ ಪ್ರಮಾಣ ಆಗೋಯ್ತಲ್ವಾ. ಇವಾಗ ಇದು ಚೆನ್ನಾಗಿ ಬಾಯ್ಲ್ಡ್ ಬರ್ತಾ ಇದೆ. ಈ ರೀತಿ ಬಾಯ್ಲ್ಡ್ ಬರ್ತಾ ಇರುವಾಗ ನಾನು ಇದಕ್ಕೆ 1 ಗ್ಲಾಸ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೋಡಿ ಯಾವ ಗ್ಲಾಸಲ್ಲಿ ನೀರನ್ನು ಹಾಕೊಂಡಿದ್ನೋ ಅದೇ ಗ್ಲಾಸಿಂದ ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ. ಇವಾಗ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಸಮಯದಲ್ಲಿ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ, ಆಗಲೇ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇಲ್ಲಿ ನೋಡಿ ಈ ರೀತಿ ಪರ್ಫೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಇವಾಗ ಇದು ಸ್ವಲ್ಪ ಮಿಕ್ಸ್ ಆಗಿದೆ. ನಾನು ಇದನ್ನು ಇವಾಗ ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ. ಇವಾಗಿದು ತಣ್ಣಗಾಗಿದೆ. ಆಮೇಲೆ ನಾನು ಇದನ್ನು ತೆಗೆದಿದ್ದೀನಿ. ತೆಗೆದು ಆ ತಣ್ಣಗಾಗಿರುವಂಥ ಹಿಟ್ಟಿನಿಂದ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡಿ ಈ ರೀತಿ ಉಂಡೆಗಳನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನಾನು ಎಲ್ಲ ಉಂಡೆಗಳನ್ನು ಈ ರೀತಿ ಮಾಡ್ಕೋತಾ ಇದ್ದೀನಿ. ಆಮೇಲೆ ನಾನು ಗೋಧಿ ಹಿಟ್ಟನ್ನು ನಾದಿಟ್ಕೊಂಡಿದ್ದೀನಿ. ಅದನ್ನು ಈ ವಿಡಿಯೋನಲ್ಲಿ ಹಾಕಿಲ್ಲ. ಸೊ ಗೋಧಿ ಹಿಟ್ಟನ್ನಂತೂ ಎಲ್ಲರೂ ನಾದ್ಕೊಳ್ತಾರೆ, ಹೇಗೆ ನಾದ್ಕೊಳ್ಳೋದು ಅಂತ ಹಾಕ್ಕೊಂಡಿಲ್ಲ. ಆದರೆ ಗೋಧಿ ಹಿಟ್ಟು ಈ ಪ್ರಮಾಣದಲ್ಲಿ ಇರಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇರಬೇಕು. ಪಾಲಕ್ ಹಿಟ್ಟನ್ನು ನಾವು ಎಷ್ಟು ತೊಗೊಂಡಿದ್ದೀವೋ ಅದರ ಅರ್ಧದಷ್ಟು ತೊಗೊಳ್ಬೋದು. ಇಲ್ಲಿ ನೋಡಿ ನಾನು ಈ ರೀತಿ ಅದನ್ನು ಗೋಧಿ ಹಿಟ್ಟಿನಲ್ಲಿ ಆ ಪಾಲಕ್ ಸ್ಟಫಿಂಗ್ನ ಇಟ್ಕೋತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಬೋದು. ಇದನ್ನು ಕೈಯಲ್ಲೇ ಕೂಡ ಚಪಾತಿ ಥರ ಅಗಲ ಮಾಡ್ಕೊಳ್ಬೋದು. ನಾನು ಇನ್ನೊಂದು ರೀತಿಯಲ್ಲೂ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇವಾಗ ಇದು ಒಂದಾದರೆ ಈ ರೀತಿನೂ ಕೂಡ ಮಾಡ್ಕೊಳ್ಬೋದು. ಮೊದಲು ಚಪಾತಿನ ಲಟ್ಟಣಿಗೆಯಿಂದ ಅಗಲ ಮಾಡ್ಕೊಳ್ಬೇಕು. ಆಮೇಲೆ ಹಿಟ್ಟನ್ನು ಒಳಗಡೆ ಇಟ್ಟು ಈ ರೀತಿ ಮಾಡ್ಬೋದು. ನಾನು 2 ಸೈಡಲ್ಲೂ ತೋರಿಸಿದ್ದೀನಿ. ನೀವು ಯಾವ ಥರ ಬೇಕಾದರೂ ಮಾಡ್ಕೊಳ್ಬೋದು. ಇವಾಗ ಒಂದು ಬಟರ್ ಪೇಪರ್ನ ತೊಗೊಂಡು ಅದರ ಮೇಲೆ ಇವಾಗ ಆಲೂ ಪರಾಟ ಅಥವಾ ಯಾವುದೇ ಪರಾಟನ ಹೇಗೆ ಮಾಡ್ತೀರೋ ಆ ರೀತಿ ಮಾಡ್ಕೊಳ್ಬೋದು. ಚಪಾತಿ ಥರ ಇದನ್ನು ಲಟ್ಟಿಸ್ತಾ ಹೋಗಬೇಕು. ನೋಡಿ ಪರ್ಫೆಕ್ಟಾಗಿ ಬರುತ್ತೆ. ಮಾಡೋದಕ್ಕೆ ಯಾವ ತೊಂದರೆನೂ ಆಗೋದಿಲ್ಲ. ತುಂಬ ಈಸಿಯಾಗಿ ನಾವು ಮಾಡ್ಕೊಳ್ಬೋದು ಇದನ್ನು. ಆಮೇಲೆ ಇದಕ್ಕೆ ತಿನ್ನೋದಕ್ಕೆ ತುಂಬಾ ಹೆಲ್ದಿಯಾಗಿರುವಂಥ ಪರಾಟ. ಆಮೇಲೆ ಇದನ್ನು ಎಷ್ಟೊತ್ತಿಟ್ಟರೂ ಕೂಡ ಬಿರುಸಾಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಡೆಫಿನೆಟಾಗಿ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಇವಾಗಿದು ರೆಡಿಯಾಗಿದೆ. ನಾನು ಒಲೆ ಮೇಲೆ ಹಂಚಿನ ಕಾಯಕ್ಕೆ ಇಟ್ಕೊಂಡಿದ್ದೆ. ಸೊ ಇವಾಗ ಹಂಚಿನ ಮೇಲೆ ಪರಾಟನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಸ್ವಲ್ಪ ಬೆಂದಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಬೇಕು. 2 ಸೈಡಲ್ಲೂ ಮೊದಲು ಬೇಯಿಸ್ಕೊಳ್ಳೋಣ, ಆಮೇಲೆ ಎಣ್ಣೆನ ಹಚ್ಕೊತಾ ಇದ್ದೀನಿ ನೋಡಿ ಈ ರೀತಿ. ಇವಾಗ ಗ್ಯಾಸನ್ನು ಮೀಡಿಯಂ ಫ್ಲೇಮಿಂದ ಹೈ ಫ್ಲೇಮಲ್ಲಿ ಮಾಡಿ ಬೇಯಿಸ್ಕೊಳ್ಬೇಕು, ಅಂದ್ರೇ ಚೆನ್ನಾಗಿ ಬೇಯುತ್ತೆ ಅದು. ಇಲ್ಲಿ ನೋಡಿ ಇವಾಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ಇದೇ ಥರ ಉಳಿದಿರುವಂಥ ಎಲ್ಲ ಪರಾಟಗಳನ್ನು ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಪೂರಿ ಥರ ಉಬ್ಬಿ ಬರುತ್ತೆ. ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು ಅಂದ್ಕೊಂಡ್ರೆ ತೆಳುವಾಗೂ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ ಇದು ಕೂಡ ರೆಡಿಯಾಗಿದೆ. ಇದೇ ರೀತಿ ಉಳಿದಿರುವಂಥ ಎಲ್ಲ ಪರಾಠಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಇನ್ನಷ್ಟು ಈಸಿ ಮತ್ತು ಹೆಲ್ದಿ ರೆಸಿಪೀಸ್ಗಾಗಿ RL Healthy Home ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. Thanks for watching.